ಮಿಟ್ಟು ಗಿಳಿ ಒಂದು ದೊಡ್ಡ ಮರದ ಮೇಲೆ ಒಂದೆರಡು ಮೂರು ಪಕ್ಷಿಗಳ ಜೊತೆ ಜೀವಿಸ್ತಿತ್ತು. ಅದು ದಿನ ಅವುಗಳ ಜೊತೆ ಆಹಾರ ತರಕ್ಕೋಸ್ಕರ ಹೋಗ್ತಿತ್ತು. ಆಮೇಲೆ ಸಾಯಂಕಾಲ ಆದ್ಮೇಲೆ ಮನೆಗೆ ವಾಪಸ್ ಬರ್ತಿದ್ರು. ದಿನಾಲು ನಾನು ಇವರೊಟ್ಟಿಗೆ ಹೋಗ್ಬೇಕು, ಮತ್ ತಿಂಡಿಗೋಸ್ಕರ ಬಿಸಿಲಲ್ಲೆಲ್ಲ ತಿರುಗಾಡ್ಬೇಕು. ಏನಾದ್ರೂ ಒಂದು ಉಪಾಯ ಮಾಡೋಣ. ಇವರೊಟ್ಟಿಗೆ ಹೋಗ್ಲೂಬಾರ್ದು, ಆದ್ರೆ ತಿಂಡಿಗೂ ಏನಾದ್ರೂ ಸಿಗ್ಬೇಕು. ಕಣ್ ಕಾಣಿಸ್ತೋ ಇರೋ ತರ ನಾಟಕ ಮಾಡಿದ್ರೆ ಕಷ್ಟ ಪಡ್ದೇನೆ ಊಟ ತಿನ್ಬೋದು ಅಂತ ಅನ್ಕೊಳ್ಳುತ್ತೆ. ಮರದ್ಮೇಲೆ ಕುತ್ಕೊಂಡೇ ಕಿರ್ಚಕ್ಕೆ ಶುರು ಮಾಡುತ್ತೆ. ಅಯ್ಯೋ, ನಂಗೇನು ಕಾಣಿಸ್ತಾ ಇಲ್ಲ. ಅಯ್ಯಪ್ಪೋ, ಅಯ್ಯೋ, ಅಯ್ಯೋ, ನಂಗೆ ಕಾಣಿಸ್ತಿಲ್ಲ. ಅಯ್ಯೋ, ಅದು ಕಿರ್ಚೋದ್ ಕೇಳಿಸಿದ ತಕ್ಷಣ ಎಲ್ಲಾ ಪಕ್ಷಿಗಳು ಅದ್ರ ಹತ್ರ ಬಂದ್ಬಿಡುತ್ತೆ. ಏನಾಯ್ತಿಂಗೆ, ನಂಗೇನು ಕಾಣಿಸ್ತಾನೆ ಇಲ್ಲ. ನಾನಿವತ್ತು ಸೂರ್ಯನ ನೋಡ್ಬಿಟ್ಟೆ, ಅದ್ರಿಂದಲೇ ಹೀಗ ಆಗಿರ್ಬೇಕೇನೋ. ಅಯ್ಯಪ್ಪ, ಹಂಗಂತ ಮರದ ಮೇಲೆ ನಿಂತ್ಕೊಂಡು ಕೆಳಗಡೆ ಬೀಳೋ ತರ ನಾಟಕ ಮಾಡುತ್ತೆ. ಸೂರ್ಯನ ನೋಡಿದ್ರೆ ಕಣ್ ಕಾಣಿಸ್ದೆ ಹೆಂಗ್ ಹೋಗುತ್ತೆ ಗೊತ್ತಿಲ್ಲ, ಆದ್ರೆ ನಂಗೆ ಕಾಣಿಸ್ತಾನೆ ಇಲ್ಲ ಏನೋ. ಅಯ್ಯೋ ಅಯ್ಯೋ, ಈಗ ಊಟಕ್ಕೆ ನಾನು ಹೇಗೆ ಏನ್ ಮಾಡ್ಲಿ. ಅದು ಈ ರೀತಿ ಮಾತಾಡೋದ್ ನೋಡಿ ಎಲ್ಲ ಪಕ್ಷಿಗಳಿಗೂ ಅದ್ರ ಮೇಲೆ ತುಂಬಾ ದಯ ಬಂದ್ಬಿಡ್ತು. ತೀನು ಈಗ ಅಂತಾಳೆ, ಮಿಟ್ಟು ನೀನೇನೂ ಕಷ್ಟ ಪಡ್ಬೇಡ, ಮತ್ತೆ ನಿನ್ಗೆ ಕಣ್ ಕಾಣಿಸೋವರೆಗೂ ನಿಂಗೆ ಆಹಾರ ಎಲ್ಲ ನಾವು ತಂದ್ಕೊಡ್ತೀವಿ. ನಿನ್ನ ನಾವು ಚೆನ್ನಾಗಿ ನೋಡ್ಕೋತೀವಿ. ಇಲ್ಲ, ನಾನೇ ಹುಡ್ಕೊಂಡ್ ತರ್ತೀನಿ. ನನಗ್ ಗೊತ್ತು ನಿನ್ಗೆ ದುಡ್ದು ತಿನ್ಬೇಕಂತ ಇಷ್ಟ ಅಂತ. ಅದ್ರಿಂದ ನಾವ್ ಆಹಾರ ಹುಡ್ಕಕ್ ಹೋಗಿ ವಾಪಸ್ ಬರೋವರೆಗೂ ನೀನ್ ಇಲ್ಲೇ ಇದ್ದು ನಮ್ ಗೂಡಲ್ಲಿರುವ ಮೊಟ್ಟೆ ನಮ್ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೋ. ಆಗ ನಿನ್ಗೇನು ಬೇಜಾರಾಗಲ್ಲ ಅಲ್ವಾ? ಆದ್ರೆ ಇವನಿಗೆ ಕಣ್ ಕಾಣಿಸ್ತಿಲ್ಲ, ಮತ್ ಹೇಗೆ ನಮ್ ಗೂಡ ನೋಡ್ಕೊಳ್ತಾನೆ? ಇದು ಇಲ್ಲಿ ಕುತ್ಕೊಂಡಿರೋದ್ ನೋಡಿ ಬೆಕ್ಕು ನಮ್ಮ ಗೂಡ ಹತ್ರ ಬರೋದೇ ಇಲ್ಲ, ಯಾಕಂದ್ರೆ ಮಿಟ್ಟಿಗೆ ಕಣ್ ಕಾಣಿಸಲ್ಲ ಅಂತ ಬೆಕ್ಕು ಗೊತ್ತಿಲ್ಲ ಅಲ್ವಾ. ನಂಗೆ ಇದೇ ಕೆಲ್ಸ ಸರಿ ಅಂತ ಕಾಣಿಸ್ತಾ ಇದೆ, ನಾನು ಇದನ್ನೇ ಮಾಡ್ತೀನಿ. ಈ ಮಾತೆಲ್ಲ ಬೆಕ್ಕು ಬಚ್ಚಿಟ್ಕೊಂಡು ಕೇಳ್ಬಿಡುತ್ತೆ. ಎಲ್ಲಾ ಪಕ್ಷಿಗಳು ಮಿಟ್ಟುನ ಮರದ ಮೇಲೆ ಬಿಟ್ಟು ಹೋಗ್ಬಿಡ್ತವೆ. ಅವ್ರು ಹೋಗಿದ ತಕ್ಷಣ ಬೆಕ್ಕು ಮರದ ಹತ್ರ ಹೋಗುತ್ತೆ. ಅರೆ ವಾ, ಇವತ್ತು ಒಳ್ಳೆ ಪಾರ್ಟಿ ಅಪ್ಪ. ಈ ಕುರುಡು ಗಿಳಿ ಈ ಗೂಡುಗಳನ್ನ ಏನ್ ನೋಡ್ಕೊಳತ್ತೆ? ಇವಾಗ ನನ್ನ ಯಾರು ತಡಿಯಕ್ಕಾಗಲ್ಲ. ಅದಕ್ಕೆ ಏನ್ ಗೊತ್ತಾಗತ್ತೆ, ನಾನೋಗಿ ಪಕ್ಷಿಗಳನ್ನ ಮತ್ತೆ ಆ ಮೊಟ್ಟೆಗಳನ್ನ ತಿಂದು ತೆಗ್ಬಿಡ್ತೀನಿ. ಹಂಗತ್ತನ್ಕೊಂಡು ಜೋರಾಗಿ ಮರದ ಮೇಲೆ ಎಗುತ್ತೆ, ಮತ್ತೆ ಗೂಡುಗಳ ಕಡೆ ನಡ್ಕೊಂಡು ಹೋಗುತ್ತೆ. ಇನ್ ಒಂದ್ ಹೆಜ್ಜೆ ಮುಂದೆ ಇಟ್ ನೋಡು, ಮುಗಿಸ್ಬಿಡ್ತೀನಿ ನಿನ್ನ ಹಂಗಂತೇಳಿ ಮಿಟ್ಟು ಎಗರಿ ಬೆಕ್ಕಿನ ಮೇಲೆ ದಾಳಿ ಮಾಡಿದ ಬೆಕ್ಕಿಗೆ ಚೆನ್ನಾಗಿ ಪೆಟ್ಟಾಗುತ್ತೆ. ಅರೆ, ಇದು ತುಂಬಾ ಬುದ್ಧಿವಂತ ಅನ್ಸುತ್ತೆ, ಇದಕ್ಕೆ ಎಲ್ಲ ಕಾಡಿಸ್ತಿದೆ. ಕಾಪಾಡಿ, ಬೆಕ್ಕು ಅಲ್ಲಿಂದ ಹೊರಡೋಗ್ಬಿಡುತ್ತೆ. ಮತ್ತೆ ಈ ರೀತಿ ಮಿಟ್ಟು ಮೊಟ್ಟೆ ಮತ್ತೆ ಮಕ್ಕಳನ್ನ ಚೆನ್ನಾಗಿ ಕಾಪಾಡ್ಬಿಡುತ್ತೆ. ಎಲ್ಲಾ ಪಕ್ಷಿಗಳು ವಾಪಸ್ ಬರುವಾಗ ಮಿಟ್ಟುಗೋಸ್ಕರನೂ ಆಹಾರನ ತಗೊಂಡ್ಬರ್ತವೆ. ಮಿಟ್ಟು ಅದನ್ನ ತುಂಬಾ ಮಜಾ ಮಾಡ್ತಾ ತಿಂತು, ಮತ್ತೆ ಕುರುಡ ಅನ್ನುವ ನಾಟಕನು ಹಂಗೆ ಮೇಂಟೈನ್ ಮಾಡ್ತಾ ಇತ್ತು. ಮಾರನೇ ದಿನ ಎಲ್ಲರೂ ಮತ್ತೆ ಆಹಾರ ತರಕ್ ಹೋಗೋಣ ಅಂತ ರೆಡಿ ಆಗ್ತಾ ಇದ್ರು. ಅದೇ ಸಮಯಕ್ಕೆ ಟೀನು ಕಾಣಿಸೋದಿಲ್ಲ. ಈ ಟೀನು ಎಲ್ಲೋಗಿದ್ದಾಳೆ? ಆ ಸಮಯದಲ್ಲಿ ಅಲ್ಲಿ ಟೀನು ಬರ್ತಿರೋದು ಅವ್ರಿಗೆ ಕಾಣಿಸುತ್ತೆ. ಅದರ ಬಾಯಲ್ಲಿ ಒಂದು ಎಲೆ ಇತ್ತು. ಆ ಎಲೆನ ಎತ್ಕೊಂಡ್ ಬಂದು ಕೊಂಬಿನ ಮೇಲೆ ಇಟ್ಟು ಮತ್ತೆ ಈಗ ಅನ್ನತ್ತೆ, ನಾನು ಈ ಎಲೆ ನಿನ್ಗೋಸ್ಕರ ತಂದಿದ್ದೀನಿ ಮಿಟ್ಟು. ಯಾರಾದ್ರೂ ಕುರುಡರಾಗಿದ್ರೆ ಅವ್ರ ಕಣ್ಣಲ್ಲಿ ಈ ರಸನ ಬಿಟ್ರೆ ಅವ್ರಿಗೆ ಮತ್ತೆ ಕಣ್ ಕಾಣಿಸುತ್ತಂತೆ. ಒಂದ್ ವೇಳೆ ಅವ್ರ ಕಣ್ ಚೆನ್ನಾಗಿದ್ರೆ ಮತ್ತೆ ಅವ್ರು ಕುರುಡರಾಗ್ಬಿಡ್ತಾರಂತೆ. ಹಾಗಾದ್ರೆ ನಾನ್ ನನ್ ಕಣ್ಣಿಗೆ ಈ ರಸನ ಹಾಕಿಸ್ಕೊಳ್ಳಲ್ಲ. ಯಾಕ ಹಾಕಲ್ಲ, ಸರಿಯಾಗಕ್ ಇಷ್ಟ ಇಲ್ವಾ ನಿಂಗೆ? ಅದನ್ ಕೇಳಿ ಮಿಟ್ಟುಗೆ ಅರ್ಥ ಆಗತ್ತೆ, ನಿಜ ಹೇಳಿದ್ರೆ ಅವನ ಮಾನ ಮರ್ಯಾದೆ ಹೋಗುತ್ತೆ ಅಂತ. ಹಾ ಸರಿ ಸರಿ ಹಾಕು. ಅದನ್ ಕೇಳಿ ಟೀನು ಆ ಎಲೆಯಲ್ಲಿ ಬರೋ ರಸನ ಅದ್ರ ಕಣ್ಣೊಳಗಡೆ ಹಾಕುತ್ತೆ. ಅದಕ್ಕೆ ತುಂಬಾನೇ ನೋವುತ್ತೆ. ಅಯ್ಯಪ್ಪ, ಅಯ್ಯೋ, ಉರಿತಿದೆ. ಅಯ್ಯೋ, ಅಯ್ಯಪ್ಪ, ಕಣ್ಣುರಿತಿದೆ. ನಂಗೇನು ಕಾಣ್ತಿಲ್ಲ, ನಂಗೇನು ಕಾಣ್ತಾ ಇಲ್ಲ. ಅಯ್ಯಪ್ಪ, ಏನ್ ಹೇಳ್ತಿದ್ಯ ನೀನು? ನಿನ್ಗೆ ನೆನ್ನೆನೆ ಕಣ್ ಕಾಣಿಸ್ದೆ ಹೋಗ್ಬಿಡ್ತಲ್ಲ, ಈಗ ಮತ್ತೆ ಹೆಂಗ್ ಕಾಣಿಸ್ದೆ ಹೋಗುತ್ತೆ? ಹಾ ಅಂದ್ರೆ ಏನಂದ್ರೆ, ನಾನು ಈಗ ಸರಿಯಾಗಿ ಹೋಗಿದ್ದೀನಿ, ನಂಗೆಲ್ಲ ಕಾಣ್ತಾ ಇದೆ ಈಗ. ನಿನ್ ಕಣ್ ಸರಿ ಆಯ್ತಂತ ಸಂತೋಷವಾಗಿದೆ ನಂಗೆ.
ಈಗ ಮಿಟ್ಟುಗೆ ನಿಜವಾಗ್ಲೂ ಕಣ್ ಕಾಣಿಸ್ದೆ ಆಗ್ಬಿಟ್ಟಿತ್ತು. ಆದ್ರೆ ಆ ನಿಜನ ಯಾರ ಹತ್ರನೂ ಹೇಳಕ್ ಆಗ್ತಿಲ್ಲ ಪಾಪ. ಮಿಟ್ಟು, ಇವತ್ತೇ ಅಲ್ಲ ನಿನ್ ಕಣ್ ಕಾಣಿಸಕ್ ಶುರು ಆಗಿದ್ದು. ನೀನ್ ಇವತ್ತು ಇಲ್ಲೇ ಇದ್ದು ನಮ್ ಗೂಡುಗಳನ್ನೆಲ್ಲ ನೋಡ್ಕೊತಾ ಇರು, ಮತ್ತೆ ನಾಳೆ ಆಹಾರ ತಗೊಂಬರಕ್ ನಮ್ ಜೊತೆ ಬಾ. ಎಲ್ಲವೂ ಅದನ್ನ ಗೂಡಿನ ಬಳಿ ಬಿಟ್ಬಿಟ್ಟು ಹೋಗ್ತವೆ. ಅದು ನಿಜವಾಗ್ಲು ಕುರುಡಿ ಆಗಿರುವ ವಿಷಯ ಬೆಕ್ಕಿಗೆ ಗೊತ್ತಾಗತ್ತೆ. ಅವಳು ಮರದ ಕೊಂಬಿನ ಮೇಲೆ ಅತಿ ಕೋಪದಿಂದ ಈಗಂತಾಳೆ, ನನ್ನ ನೀನು ಹೆಂಗ್ ಹೊಡೆದಲ್ಲ, ಇವಾಗ ನಾನು ನಿನ್ನ ಏನ್ ಮಾಡ್ತೀನಂತ ನೋಡು. ಅದು ಮಿಟ್ಟು ಮೇಲೆ ಅಟ್ಯಾಕ್ ಮಾಡಿ ಮಿಟ್ಟುಗೆ ಗಾಯ ಆಗೋ ತರ ಮಾಡುತ್ತೆ. ಮತ್ತೆ ಎಲ್ಲಾ ಮೊಟ್ಟೆಗಳು ಮತ್ತೆ ಎಲ್ಲಾ ಮಕ್ಕಳನ್ನೂ ತಿನ್ಬಿಡುತ್ತೆ. ಮಿಟ್ಟು ಗಾಯಗೊಂಡು ಅದೇ ಕೊಂಬಿನ ಮೇಲೆ ಬಿದ್ದಿರುತ್ತೆ. ಎಲ್ಲಾ ಪಕ್ಷಿಗಳು ಬಂದು ನೋಡಿದಾಗ ಮೊಟ್ಟೆಗಳು ಮತ್ತೆ ಮಕ್ಕಳು ಇಲ್ದೆ ಇರೋದನ್ನ ನೋಡಿ ತುಂಬಾನೇ ಬೇಜಾರಾಗ್ತವೆ. ಮಿಟ್ಟು, ನಮ್ಮ ಮಕ್ಕಳಿಗೆ ಏನಾಯ್ತು? ಬೆಕ್ಕು ತಿನ್ಕೊಂಡೋಯ್ತು ಅದನ್ನ. ಆದ್ರೆ ನೀನಿದ್ದಾಗ ಇದೆಲ್ಲ ಹೆಂಗ್ ನಡೆಯುತ್ತೆ? ನೀನ ಅವಳನ್ನ ತಡೆದಿಲ್ವಾ? ನಂಗ್ ಕಣ್ ಕಾಣಲ್ಲ ಅಂತ ನಿಮ್ಮ ಹತ್ರ ನಾನು ಸುಳ್ಳು ಹೇಳಿದ್ದೆ. ಕಷ್ಟ ಪಡ್ದೇನೆ, ಹೊಟ್ಟೆಗೆ ತಿನ್ನೋ ಆಸೆ ಇತ್ತು. ಟೀನು ನನ್ನ ಕಣ್ಣಿಗೆ ರಸ ಹಾಕೋವಾಗ ನಿಜವಾಗ್ಲೂ ನನ್ನ ಕಣ್ಣು ಹೊರಟೋಯ್ತು. ನೀವು ನನ್ನ ಮೇಲೆ ಕೋಪ ಪಡಬಾರ್ದು ಅಂತ ನಿಮಗೆ ನಾನು ನಿಜಾನೇ ಹೇಳಲಿಲ್ಲ. ನಿಜ ಹೇಳಬೇಕು ಅಂದರೆ ಈಗ ನಂಗೆ ಕಾಣ್ತಾ ಇಲ್ಲ ಏನು, ಅದರಿಂದಾಗಿಯೇ ನಿಮ್ಮ ಮಕ್ಕಳನ್ನ ಕಾಪಾಡಕ್ಕೆ ನಂಗೆ ಆಗಲೇ ಇಲ್ಲ. ಮಿಟ್ಟು, ನಿನ್ನಿಂದಾಗಿಯೇ ನಮ್ಮ ಮಕ್ಕಳು ಸತ್ತೋದ್ವು, ಮೊಟ್ಟೆಗಳೋದ್ವು, ನಿಂಗೆ ಶಿಕ್ಷೆ ಆಗಬೇಕು. ಅದನ್ ಕೇಳಿ ಎಲ್ಲಾ ಪಕ್ಷಿಗಳು ಅದನ್ನ ಓಡಕ್ ಶುರು ಮಾಡ್ತವೆ. ಅವುಗಳ ಕೋಪನ ಅದ್ರ ಮೇಲೆ ತೋರಿಸ್ತವೆ. ಅದರ ರೆಕ್ಕೆಗಳು ಕೂಡ ನಾಶ ಆಗಿತ್ತು. ಈಗ ಮರದ ಮೇಲೆ ಇರಕ್ಕೂ ಅದಕ್ಕೆ ಲಾಯಕ್ಕಿಲ್ಲ. ದಿನ ಪೂರ್ತಿ ಮರದಿಂದ ಕೆಳಗಡೆ ಬಿದ್ದು ನರ್ಲಾಡ್ತಾ ಇತ್ತು. ರಾತ್ರಿ ಅದರ ಅವಳಿ ಸಹೋದರ ತೀಟು ಬರ್ತಾನೆ. ಅದನ್ನ ಈ ಪರಿಸ್ಥಿತಿಯಲ್ಲೇ ನೋಡಿ ತುಂಬಾ ಬೇಜಾರಾಗುತ್ತೆ. ಅರೇ ಮಿಟ್ಟು, ನಿಂಗೆ ಏನಾಯ್ತೋ ಇದು? ಯಾರ್ ಹೊಡೆದ್ರು ನಿಂಗೆ? ನಾನ್ ಹೀಗಾಗೋದಕ್ ಕಾರಣ ನನ್ನ ಆಲಸ್ಯ ಕಣೋ. ಅಂಗತಿಲಿ ಟೀಟುಗೆ ನಡೆದ ಎಲ್ಲಾ ವಿಷಯನೂ ಹೇಳುತ್ತೆ. ನೀನಿದು ಸರಿ ಮಾಡ್ಲಿಲ್ಲ ಕಣೋ, ಈಗ್ಲೇ ಹೋಗಿ ಎಲ್ಲಾರ ಹತ್ರನೂ ಸಾರಿ ಕೇಳೋ ನೀನು. ಆದ್ರೆ ನಾನಿನ ಫಸ್ಟ್ ಸರಿ ಮಾಡ್ತೀನಿ ಅಂಗಂತೇಳಿ ಅದು ಅಲ್ಲಿಂದ ಹೋಗಿ ಅದೇ ಎಲೆನ ಮತ್ತೆ ಅದು ತಗೊಂಡ್ ಬರುತ್ತೆ. ಮತ್ತೆ ಆ ಎಲೆಯಲ್ಲಿ ಬರುವ ರಸನ ಕಣ್ಣಿಗೆ ಬಿಡುತ್ತೆ. ಈಗ ಮತ್ತೆ ಮಿಟ್ಟುಗೆ ಕಣ್ ಕಾಣಿಸುತ್ತೆ. ಟೀಟು, ನಂಗೆ ಕಾಣ್ತಾ ಇದೆ ಕಣೋ, ಈಗ ಮನೆಗೋಗಿ ಎಲ್ಲಾರ ಹತ್ರನೂ ಸಾರಿ ಕೇಳೋ. ಅದನ್ನ ಪಕ್ಷಿಗಳ ಬಳಿ ಕರ್ಕೊಂಡೋಗಿ ಈಗಂತ ಹೇಳುತ್ತೆ. ಪ್ರೀತಿಯ ಸ್ನೇಹಿತರೆ, ನಿಮ್ಮ ಕೋಪ ನಿಜವಾದದ್ದು. ಆದ್ರೆ ಮಿಟ್ಟುಗೂ ಶಿಕ್ಷೆ ಸಿಕ್ಕಾಯ್ತೀಗ. ಒಂದ್ಸರಿ ಅವನನ್ನ ಕ್ಷಮಿಸ್ಬಿಡಿ ನೀವು, ಮತ್ತೆ ಮುಂದೆ ಅವನ ಹಾಗೆ ಮಾಡೋದೇ ಇಲ್ಲ. ಅದನ್ನ ಕೇಳಿ ಎಲ್ಲಾ ಪಕ್ಷಿಗಳು ಅದನ್ನ ಕ್ಷಮಿಸುತ್ತೆ. ಅವತ್ತಿಂದ ಅದು ಸೋಮಾರಿತನ ಮಾಡಿಲ್ಲ, ಮತ್ತೆ ಯಾರತ್ರನೂ ಸುಳ್ಳು ಕೂಡ ಹೇಳಿಲ್ಲ.